ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬು ಆಯ್ಕೆ ಮಾಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರಿನಲ್ಲಿ ಮನವಿ ಮಾಡಿದ್ದಾರೆ. ಶಿಕ್ಷಕರ ಸಮಸ್ಯೆಗಳನ್ನು ಈಡೇರಿಸುವ ಶಕ್ತಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ಹೊಂದಿದ್ದಾರೆಂದು ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟಾಧ್ಯಕ್ಷ ಎಚ್ಡಿ ದೇವೇಗೌಡ ತಿಳಿಸಿದರು. ತುಮಕೂರಿನಲ್ಲಿ ವಿಧಾನ ಪರಿಷತ್ಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ರಮೇಶ್ ಬಾಬುರವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ದೇವೇಗೌಡರು ಮಾತನಾಡಿದರು. ಶಿಕ್ಷಕರು ತಮ್ಮ ಬೇಡಿಕೆಗಳನ್ನು ಮಾಜಿ ಸಚಿವ ಬಸವರಾಜು ಹೊರಟ್ಟಿ ಮತ್ತು ಅಭ್ಯರ್ಥಿ ರಮೇಶ್ ಬಾಬುರವರ ಮೂಲಕ ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ದೇವೇಗೌಡರು ಸಲಹೆ ನೀಡಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುತ್ತಾರೆಂಬ ವಿಶ್ವಾಸವನ್ನು ದೇವೇಗೌಡರು ವ್ಯಕ್ತಪಡಿಸಿದರು. ನೀವು ಬುದ್ದಿವಂತರು, ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆಯಿಲ್ಲ. ಜೆಡಿಎಸ್ ಅಭ್ಯರ್ಥಿಯಾದ ರಮೇಶ್ ಬಾಬುರವರನ್ನು ಅವರು ಆಯ್ಕೆ ಮಾಡಿ ಎಂದು ಶಿಕ್ಷಕ ಮತದಾರರನ್ನು ಕೋರಿದರು. ಮಾಜಿ ಸಚಿವ ಬಸವರಾಜ ಹೊರಟ್ಟಿರವರು ಕಾರ್ಯಕ್ರಮದಲ್ಲಿ ಶಿಕ್ಷಕರ ಬೇಡಿಕೆಗಳನ್ನು ಆಲಿಸಿದಲ್ಲದೆ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬುರವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು 6 ತಿಂಗಳೊಳಗೆ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದರು. ಜೆಡಿಎಸ್ ಅಭ್ಯರ್ಥಿ ರಮೇಶ್ ಬಾಬು ಮಾತನಾಡಿ, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು 5 ವರ್ಷ ಪೂರ್ಣ ಆಡಳಿತ ನಡೆಸುವುದರಿಂದ ಎಲ್ಲಾ ರೀತಿಯ ಅನುಕೂಲವಾಗಲಿದೆ ಎಂದು ಹೇಳಿದರು. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಖಾತೆ ಸಹ ಜೆಡಿಎಸ್ಗೆ ಲಭ್ಯವಿರುವುದರಿಂದ ಬೇಡಿಕೆಗಳ ಈಡೇರಿಸುವ ಬಗ್ಗೆ ಯಾವುದೇ ಅನುಮಾನವಿಲ್ಲವೆಂದು ರಮೇಶ್ ಬಾಬು ಕೋರಿದರು. ಜಿಲ್ಲೆಯ ಜೆಡಿಎಸ್ ಶಾಸಕರಾದ ಬಿ ಸತ್ಯನಾರಾಯಣ್, ಎಸ್ಆರ್ ಶ್ರೀನಿವಾಸ್, ವೀರಭದ್ರಯ್ಯ, ಮಾಜಿ ಶಾಸಕರುಗಳಾದ ಎಂಟಿ ಕೃಷ್ಣಪ್ಪ, ತಿಮ್ಮರಾಯಪ್ಪ, ಡಿನಾಕೃಚಿಯ ಮುಖಂಡರುಗಳಾದ ಹೆಚ್ಚಲಿಂಗಪ್ಪ, ಗೋವಿಂದರಾಜು, ಟಿಎನ್ ಕೃಷ್ಣಪ್ಪ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲತ ರವಿಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು 100 ಮಂದಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ಒತ್ತಾಯಿಸಿದರು. ಜೆಡಿಎಸ್ ಮುಖಂಡರು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದು ಆರೋಪಿಗಳ ವಿರುದ್ದ ಕ್ರಮ ತೆಗೆದುಕೊಳ್ಳುವಂತೆ ಮಾಜಿ ಶಾಸಕ ಸುರೇಶ್ಗೌಡರು ಪೊಲೀಸರನ್ನು ಒತ್ತಾಯಿಸಿದರು. ಬಿಜೆಪಿ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಮುಖಂಡರು ಚಾಪಲಿಯಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ್ದಾರೆಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಬಿ ಸುರೇಶ್ಗೌಡ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ಗೌಡರು, ನೆಲಹಾಳಿನಿಂದ ತುಮಕೂರಿಗೆ ಹೊರಟಿದ್ದ ನರಸಿಂಹಯ್ಯ ಮತ್ತು ಅವರ ಪತ್ನಿಯನ್ನ ಜೆಡಿಎಸ್ ಮುಖಂಡರಾದ ಬೋಗಣ್ಣ ಮತ್ತು ಅವರ ಪುತ್ರ ಅಡ್ಡಗಟ್ಟಿ ಬಿಜೆಪಿಗೆ ಏಕೆ ಒಟ್ಟು ಹಾಕಿದ್ದು ಎಂದು ಪ್ರಶ್ನಿಸಿ ಏಕಾಏಕಿ ಹಲ್ಲೆ ನಡೆಸಿ ಆನಂತರ ಚಾಪಲಿಯಿಂದ ಹೊಡೆದು ದೌರ್ಜನ್ಯ ಮಾಡಿದ್ದಾರೆಂದು ದೂರಿದರು. ಈ ಕೃತ್ಯ ನಡೆದಿರುವುದಕ್ಕೆ ಶಾಸಕರು ಬೆಂಬಲ ನೀಡಿದ್ದಾರೆಂದು ಸುರೇಶ್ಗೌಡರು ಆರೋಪಿಸಿ ಈ ಪ್ರಕರಣವನ್ನು ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಟೀಕಿಸಿದರು. ನೆಲಾಳ್ನಿಂದ ಬೈಕ್ನಿಂದ ತುಮಕೂರಿಗೆ ಪತ್ನಿಯೊಂದಿಗೆ ಹೊರಟಿದ್ದ ಬೋಗಣ್ಣ ಮತ್ತು ಅವರ ಮಗ ಈ ಕೃತ್ಯ ಎಸಗಿದ್ದಾರೆಂದು ನರಸಿಂಹಯ್ಯ ಪತ್ರಕರ್ತರಿಗೆ ವಿವರಿಸಿದರು. ಈ ಘಟನೆ ಬಗ್ಗೆ ಕೋರ ಠಾಣೆಗೆ ದೂರು ನೀಡಲು ಹೋದಾಗ ಅಲ್ಲಿನ ಪೊಲೀಸರು ದೂರು ದಾಖಲಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆಂದು ತಿಳಿಸಿದರು. ಘೋಷಣೆ ಕೂಗಿದಾಗಲೇ ನಾನು ವಿನಂತಿ ಮಾಡಿದ್ದೆ, ಇದು ಸರಿ ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಆದರೆ ಇದು ಪದೇ ಪದೇ ಅಷ್ಟು ಹೇಳಿದ್ರು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆ ಮುಖಾಂತರ ಅವರಿಗೆ ವಿನಂತಿ ಮಾಡಿದ್ರು ಕೂಡ ಪದೇ ಪದೇ ನಮ್ಮ ಕಾರ್ಯಕರ್ತನ ಅಟ್ಯಾಕ್ ಮಾಡೋದಂತದಾದ್ರೆ ಇದನ್ನ ಒಂದು ತಾತ್ವಿಕ ಅಂತ ತಗೊಂಡು ನಾವು ನಿಲ್ಲಿಸಬೇಕಾಗುತ್ತೆ. ನಾನು ಹೊಸದಾಗಿ ಶಾಸಕರಾಗಿದ್ದಾರೆ, ನಾನು ವಿನಂತಿ ಮಾಡ್ತೇನೆ. ಇದು ತಮಗೆ ನಿಮ್ಮ ತಮ್ಮ ಪಕ್ಷಕ್ಕೆ ತಮ್ಮ ಪಕ್ಷದವರೇ ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಸ್ವಾಮಿ ಅವರು, ನಮ್ಗೆ ಅತ್ಯಂತ ಗೌರವವನ್ನು ನಾವು ಕೊಟ್ಟಿದ್ದೇವೆ, ಪ್ರಜಾಪ್ರಭುತ್ವಕ್ಕೆ ತಲೆಬಾಗಿದ್ದೇವೆ ನಾವು. ನೀವು 35 ಸ್ಥಾನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಮತ್ತೆ ಜೆಡಿಎಸ್ನವರು, ಅದನ್ನು ನಾವು ಸ್ವಾಗತ ಮಾಡ್ತೀವಿ. 18% ಓಟ್ ತಗೊಂಡಿರುವಂತವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಇದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ. ಆದರೆ ಕಾರ್ಯಕರ್ತರ ಮೇಲೆ ಚಪ್ಪಲಿ ಸೇವೆ ಮಾಡುವಂಥದ್ದು ಏನ ಕೇಳಲ್ಲಿ ಯಾಕಪ್ಪ ಓಟ್ ಹಾಕಿಲ್ಲ ಅಂತ ಅದೊಂದು ರೀತಿ ಇದೆ. ಆದರೆ ಎಂಟಿ ಮುಂದೆ ನಿಂತ್ಕೊಂಡು ಅವಮಾನ ಮಾಡುವಂಥದ್ದು, ಅವರು ವಿಷ ಕುಡಿಯುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ನನಗೆ ಎಂಟಿ ಮುಂದೆ ಅವಮಾನ ಆದಮೇಲೆ ನಾನು ಬದುಕಿದ್ರೆ ಎಷ್ಟು ಬಿಟ್ಟಿದೆ ಅಷ್ಟು ಅಂತೇಳಿ. ಅದರಿಂದ ನನಗೆ ನಾನು ವಿನಂತಿ ಮಾಡ್ತೇನೆ, ಈ ಪತ್ರಿಕಾಗೋಷ್ಠಿ ಮುಖಾಂತರ ಕುಮಾರ್ ಮುಖ್ಯಮಂತ್ರಿಗಳು ನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ. ಆ MLAಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಕುಮಾರಣ್ಣವ್ರ ಕರೆದು ದಯವಿಟ್ಟು ಬುದ್ಧಿ ಹೇಳಿ, ಈ ರೀತಿಯೆಲ್ಲ ನಡ್ಕೋಬೇಡಪ್ಪ, ನಿನ್ಗೆ ಓಟ್ ಹಾಕಿರೋದು ಕೆಲಸ ಮಾಡೋದಕ್ಕೆ ಅಂತೇಳಿ. ಮಾಜಿ ಶಾಸಕರ ಜೊತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೀಯ, ಉಪಾಧ್ಯಕ್ಷ ಶಾಂತಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಗುರಿ ಸಾಧಿಸಬೇಕು ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ತುಮಕೂರಿನಲ್ಲಿ ವಿದ್ಯಾವಾಹಿನಿ ಕಾಲೇಜಿನ ಸಮಾರಂಭದಲ್ಲಿ ಶ್ರೀಗಳು ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧಿಸುವ ಬಾಧ್ಯತೆ ಹೊಂದಿ ಆತ್ಮವಿಶ್ವಾಸ ಮೂಡಿಸಿಕೊಂಡು ಯಶಸ್ವಿಯಾಗಬೇಕು, ಸಾರ್ಥಕ ಬದುಕು ರೂಪಿಸಿಕೊಂಡು ಆದರ್ಶ ವ್ಯಕ್ತಿಗಳಾಗಬೇಕು ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು.
ತುಮಕೂರಿನ ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಸ್ವಾಮೀಜಿ, ಬದುಕನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಮುನ್ನಡೆಯಬೇಕು ಎಂದರು. ನಾಡುನುಡಿ ಸಂಸ್ಥೆಗೆ ನಿಷ್ಠಾವಂತನಾಗಿರುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸಿದ ವಿದ್ಯಾರ್ಥಿಗಳು ಬದ್ಧತೆಯಿಂದ ನಡೆದರೆ ಅವರ ಬದುಕು ನಂತರವಾಗುತ್ತದೆ. ತಮ್ಮ ಬದ್ಧತೆಯನ್ನ ಸಾಬೀತು ಮಾಡಲು ವಿದ್ಯಾರ್ಥಿಗಳಿಗೆ ದೊರೆತಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಯಾವುದೇ ರಂಗದಲ್ಲಿರುವ ವ್ಯಕ್ತಿಗೆ ಆಯಾ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವ ಜವಾಬ್ದಾರಿ ಇರುತ್ತದೆ. ವಿದ್ಯಾರ್ಥಿಗಳಾದವರು ಶಿಸ್ತು ಬದ್ಧತೆ ರೂಢಿಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ತಮ್ಮ ಎದುರಿನ ಗುರಿ ಸಾಧಿಸಿ ಯಶಸ್ವಿಯಾಗಬೇಕೆಂದು ಸ್ವಾಮೀಜಿ ತಿಳಿಸಿದರು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಿನ್ನೆಗೆ ಬಿಟ್ಕೊಡಿ, ನಿನ್ನೆಯನ್ನ ಇವತ್ತಿಗೆ, ಇವತ್ತನ್ನ ನಿನ್ನೆಗೆ ವರ್ಗಾಯಿಸಬೇಕು. ಇವತ್ತಿಗೆ ಇವತ್ತಿನ ದೀಕ್ಷೆ ಇರಲಿ, ಇವತ್ತಿಗೆ ನಿನ್ನೆ ದೀಕ್ಷೆ ಬೇಡ, ಎಷ್ಟರಡೆ ದೀಕ್ಷೆ ಇವತ್ತು ಬೇಡ, ವರ್ತಮಾನಕ್ಕೆ ವರ್ತಮಾನದ ದೀಕ್ಷೆ ಇರಲಿ. ನಾನು ಮೊನ್ನೆ ಫೇಸ್ಬುಕ್ನಲ್ಲಿ ಒಂದು ಮಾತು ಹಾಕಿದ್ದೇನೆ, ಪ್ರತಿಯೊಬ್ಬ ಮನುಷ್ಯ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಚಾಯ್ಸ್ ಇದೆ ಅವನಿಗೆ, ಎರಡು ಚಾಯ್ಸ್ ಇದೆ. ಒಂದು, ನಾನು ಇತಿಹಾಸವಾಗಿರಬೇಕೋ ಏನೋ ಅಂತ, ಇನ್ನೊಂದು ನಾನು ವರ್ತಮಾನವಾಗಿ ಬದುಕಬೇಕೋ ಏನೋ ಅಂತ. ಕಳೆದು ಹೋದ ಇತಿಹಾಸ ಬಿಟ್ಟು ವರ್ತಮಾನದ ಬಗ್ಗೆ ಚಿಂತಿಸಿ ಈ ದಿನ ಈ ಕ್ಷಣ ಸಾರ್ಥಕ ಪಡಿಸಬೇಕು, ಸಾಧನೆ ಮಾಡಬೇಕು ಎಂಬ ಛಲ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ತುಮಕೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡರು ಕಾರ್ಯಕ್ರಮ ಉದ್ಘಾಟಿಸಿ, ಗುಣಮಟ್ಟ ಶ್ರೇಷ್ಠತೆ ಇರುವ ಕಡೆ ಒಲವು ಹೆಚ್ಚುತ್ತದೆ, ಜಾಗತೀಕರಣ ನಂತರ ಜೀವನದ ಯಶಸ್ಸು ವ್ಯಕ್ತಿಯ ಬುದ್ದಿಮಟ್ಟ ಹಾಗೂ ಉತ್ತಮ ನಡವಳಿಕೆ ಮೇಲೆ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದರು. ಹದಿಹರೆಯದಲ್ಲಿ ಮನಸ್ಸು ನಿಯಂತ್ರಣ ಕಷ್ಟ, ಆಕರ್ಷಣೆಗಳು ಹೆಚ್ಚಿರುತ್ತವೆ, ಅವುಗಳನ್ನು ನಿಯಂತ್ರಿಸಿ ಸರಿದಾರಿಗೆ ತರಲು ಪೋಷಕರು, ಅಧ್ಯಾಪಕರು, ಸಮಾಜ ಮತ್ತು ವಾತಾವರಣ ಕಲ್ಪಿಸಿ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಂಡು ಸತ್ಪ್ರಜೆಗಳಾಗಬೇಕೆಂದು ಹೇಳಿದರು. ಬುದ್ದಿಮಟ್ಟದಲ್ಲಿ ಅಂತ, ನಮ್ಮ ಒಳ್ಳೆಯ ನಡವಳಿಕೆಗಳಲ್ಲಿ ಅಂತ. ಹಾಗಾಗಿ ಎಲ್ಲಿ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ವ್ಯಕ್ತಿತ್ವ ರೂಪಿಸುವಂತ ಕಾರ್ಯಕ್ರಮಗಳು ಇರ್ತವೋ ಅಲ್ಲಿಗೆ ಹೆಚ್ಚು ಜನ ಹೋಗ್ತಾರೆ. ದ್ವಿತೀಯ ಪಿಯುಸಿಯ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊಹಮ್ಮದ್ ರಫಿ, ವಾಣಿಜ್ಯ ವಿಭಾಗದ ಕಾರ್ತಿಕ್ ರವರನ್ನ ಸನ್ಮಾನಿಸಲಾಯಿತು. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಬಿ ಜುಯಣ್ಣ, ಕಾರ್ಯದರ್ಶಿ ಎನ್ಬಿ ಪ್ರದೀಪ್ ಕುಮಾರ್, ಪ್ರಾಚಾರ್ಯ ಪ್ರಾಣೇಶ್ ರೆಡ್ಡಿ ಭಾಗವಹಿಸಿದರು. ತುಮಕೂರಿನ ಉಪ್ಪಾರಹಳ್ಳಿ ಸರ್ಕಾರಿ ಶಾಲೆಗೆ ರೌಂಡ್ ಟೇಬಲ್ ಸಂಸ್ಥೆ ಕೊಠಡಿ ನಿರ್ಮಿಸಿ ನೀಡಿದೆ. ತುಮಕೂರಿನ ಉಪಾರಹಳ್ಳಿ ಸರ್ಕಾರಿ ಶಾಲೆಗೆ ರೌಂಡ್ಸ್ ಟೇಬಲ್ ತುಮಕೂರು ಸಂಸ್ಥೆ ಸುಸರ್ಜಿತ ಕೊಠಡಿ ನಿರ್ಮಿಸಿ ಶಾಲಾ ಸಮಿತಿಗೆ ಸಮರ್ಪಿಸಿತು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ನೂತನ ಕೊಠಡಿ ಉದ್ಘಾಟಿಸಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಠಡಿ ನಿರ್ಮಿಸಿಕೊಟ್ಟು ನೇರವಾದ ರೌಂಡ್ಸ್ ಟೇಬಲ್ ಸಂಸ್ಥೆ ಕಾರ್ಯ ಶ್ಲಾಘಿಸಿದರು. ಯಶಸ್ವಿ ಯುವ ಉದ್ಯಮಿಗಳು ಸೇರಿ ಸಂಸ್ಥೆ ಮೂಲಕ ಈ ರೀತಿ ಸಮಾಜ ಸೇವೆ ಕಾರ್ಯದಲ್ಲಿ ತೊಡಗಿರುವುದು ಇತರರಿಗೆ ಮಾದರಿಯಾಗಿದೆ. ಈಗ ಶ್ರೀಮಂತರು ತಮ್ಮ ದುಡಿಮೆಯ ಒಂದು ಪಾಲನ್ನ ಸಮಾಜ ಸೇವೆಗೆ ಮುಡುಪಾಗಿಡುವ ಉತ್ತಮ ಪದ್ಧತಿ ಬೆಳೆಯುತ್ತಿರುವುದು ಮೆಚ್ಚುಗೆಯ ಕೆಲಸ ಎಂದರು. ಖಾಸಗಿ ಶಾಲಾ ಕಾಲೇಜಿನಲ್ಲಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಾಗದ ಬಡವರಿಗೆ ಸರ್ಕಾರಿ ಶಾಲೆಗಳೇ ಅನಿವಾರ್ಯ. ಎಲ್ಲವನ್ನ ಸರ್ಕಾರವೇ ಮಾಡಲಾಗದ ಪರಿಸ್ಥಿತಿಯಲ್ಲಿ ರೌಂಡ್ ಟೇಬಲ್ನಂತಹ ಸೇವಾ ಸಂಸ್ಥೆಗಳು ಈ ರೀತಿ ನೆರವು ನೀಡುವ ಮೂಲಕ ಬಡವರಿಗೆ ಅನುಕೂಲ ಮಾಡುತ್ತೇವೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ರೌಂಡ್ಸ್ ಟೇಬಲ್ಸ್ನ ಏರಿಯಾ ಚೇರ್ಮನ್ ಧೀರಜ್ ಬಜಾಜ್ ಮಾತನಾಡಿ, ಸಂಸ್ಥೆ ದೇಶದಲ್ಲಿ 2372 ಶಾಲೆಗಳಲ್ಲಿ 5732 ಕೋಟಿ ನಿರ್ಮಿಸಿಕೊಟ್ಟಿದೆ. ಇದಕ್ಕಾಗಿ ಸುಮಾರು 212.5 ಕೋಟಿ ರೂಪಾಯಿಗಳನ್ನು ಸಂಸ್ಥೆ ಸದಸ್ಯರು ಭರಿಸಿದ್ದಾರೆ ಎಂದರು. ತುಮಕೂರು ನಗರದಲ್ಲಿ ಸಂಸ್ಥೆ 40ಕ್ಕೂ ಹೆಚ್ಚು ಶಾಲೆಗಳ ಕೊಠಡಿ ಶೌಚಾಲಯ ನಿರ್ಮಿಸಿ ನೆರವಾಗಿದೆ ಎಂದರು. ತಮ್ಮ ಒಂದು ಇಂಡಸ್ಟ್ರಿಗಳಿರ್ಬೋದು, ಆ ಕಾರ್ಯಾಚರಣೆ ಜೊತೆ ಸಮಾಜಕ್ಕೆ ನಾವು ಏನ್ ಕೊಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಕಾರ್ಯರೂಪ ಮಾಡಿ ತೋರಿಸಿದ್ದಾರೆ. ಇಂತಹ ಒಂದು ಕೆಲಸ ಸದಾ ಆಗ್ಲಿ ಮತ್ತು ಶಾಶ್ವತವಾದಂತಹ ಯೋಜನೆ ಇದು ಖಂಡಿತವಾಗ್ಲೂ. ಕೆಲವರು ಬೇರೆ ಎಲ್ಲ ಮಾಡ್ತಾರೆ ಬುಕ್ ಕೊಡೋದು ಅದೆಲ್ಲಾನು ಒಳ್ಳೇದೇನೆ, ಆದ್ರೆ ಇದು ಶಾಶ್ವತವಾಗಿ 250 ವರ್ಷ ಈ ಒಂದು ಸ್ಕೂಲ್ಗೆ ಏನಾರ ಒಂದು ಉಪಯೋಗ ಆಗಿದ್ರೆ ಈ ಒಂದು ಕೊಠಡಿ ಖಂಡಿತವಾಗಿ. ಇಂಥ ಒಂದು ಕಾರ್ಯಕ್ರಮ ನಮ್ಮ ರೌಂಡ್ ಟೇಬಲ್ ವತಿಯಿಂದ ಮಾಡ್ತಾ ಇದೆ. ಸಾಕಷ್ಟು ಜನ ಮನೇಲಿ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಎಲ್ಲೂ ಒಂದು ಪ್ಲಾಟ್ಫಾರ್ಮ್ ಸಿಗ್ತಿರಲ್ಲ, ವೇದಿಕೆ ಸಿಗ್ತಿರಲ್ಲ. ಆ ಒಂದು ವೇದಿಕೆ ಇವತ್ತು ರೌಂಡ್ ಟೇಬಲ್ ತುಮಕೂರಿನ ಒಂದು ಘಟಕ ಇವತ್ತು ಮಾಡ್ತಾ ಇದೆ. ತುಮಕೂರು ನಗರ ಇರ್ಬೋದು, ಜಿಲ್ಲೆ ಇರ್ಬೋದು, ಎಲ್ಲೋದ್ರೂ ಕೂಡ ಎಲ್ಲ ಕಡೆ ಬಡತನ ಕಿತ್ತು ತಿಂತಾ ಇದೆ. ಒಂದ್ ಕಡೆ ನಾವು ವರ್ಷಕ್ಕೆ 5 ಲಕ್ಷದಿಂದ 15 ಲಕ್ಷ ಫೀಸ್ ಕೊಟ್ಬಿಟ್ಟು ಹೋಗುವಂತ ಮಕ್ಕಳುಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನೋಡ್ತೀವಿ, ಆದ್ರೆ ಅದಕ್ಕೆ ಆಲ್ರೆಡಿ ಒಂದು 1% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಮಾತ್ರ ಅಲ್ಲಿ ಹೋಗುತ್ತೆ. ನಿಜವಾದ ಒಂದು ಜನ ಇವತ್ತು ಏನಾರ ಒಂದು ಶಿಕ್ಷಣ ಪಡಿಬೇಕು, ಅದರಲ್ಲೂ
ಹೆಣ್ಮಕ್ಳು ಇವತ್ತು ಶಿಕ್ಷಣ ಪಡಿಬೇಕು ಅಂದ್ರೆ ಅದೆಲ್ಲ ಒಂದ್ ಕಡೆ ಈ ಒಂದು ಎನ್ಜಿಒಗಳ ಮುಖಾಂತರ ಮತ್ತು ಸರ್ಕಾರಿ ಶಾಲೆ ಮುಖಾಂತರ ಅವರು ಶಿಕ್ಷಣ ಪಡಿತಿದೆ. ಆದ್ರೆ ಆ ಗುಣಮಟ್ಟ ಯಾಗಿದೆ ಅಂತ ತಾವು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಒಂದ್ ಎರಡ್ ಮೂರು ಚೆನ್ನಾಗಿರ್ಬೋದು, ಮಿಕ್ಕಿದ್ದನ್ನ ನೋಡಿದಾಗ ಗೊತ್ತಾಗುತ್ತೆ. ಮೂಲಭೂತ ಸೌಕರ್ಯಗಳು ಒಂದ್ ಕಡೆ ಕೊಠಡಿನೇ ಇರಲ್ಲ, ಶೌಚಾಲಯ ಇರೋದಿಲ್ಲ, ಕೊಠಡಿ ಇದ್ರೂ ಕೂಡ ಅದರೊಳಗೆ ಬೇಕಾದಂತ ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಇಂತ ಒಂದು ಕಾರ್ಯಕ್ರಮ ಕೇವಲ ಸರ್ಕಾರದೊಂದ್ರಿಂದ. ರೌಂಡ್ ಟೇಬಲ್ಸ್ ನ ರಾಷ್ಟೀಯ ಖಜಾಂಚಿ ಅಕ್ಷಯ್ ದುಗರ್, ವಲಯ ಕನ್ವೀನರ್ ನಿತೇಶ್ ರಾಫ್, ತುಮಕೂರು ಘಟಕ ಅಧ್ಯಕ್ಷ ಪ್ರಮೋದ್ ರೆಡ್ಡಿ, ವಿನಯ್ ಬಾಬು, ಎನ್ ಸುನೀಲ್, ಭಾರತೀಶ್, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮಣ್ ಹಾಜರಿದ್ದರು. ಮಧುಗಿರಿಯಲ್ಲಿ ನೂತನ ಶಾಸಕ ಎಂ ವೀರಭದ್ರಯ್ಯ ವಿವಿಧ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿದರು. ಮಧುಗಿರಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ನೂತನ ಶಾಸಕ ಎಂ ವೀರಭದ್ರಯ್ಯ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದರು. ಕೊಡಿಗೇನಹಳ್ಳಿಯಿಂದ ಶಾಲಾ ಸಮಯಕ್ಕೆ ಸರಿಯಾಗಿ ಬಸ್ ಬರುವುದಿಲ್ಲವೆಂದು ವಿದ್ಯಾರ್ಥಿಗಳು ಶಾಸಕರ ಗಮನಕ್ಕೆ ತಂದರು. ಕೂಡಲೇ ಡಿಪೋ ವ್ಯವಸ್ಥಾಪಕರನ್ನ ಕರೆಸಿ ನಿಗದಿತ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯನ್ನ ಕೂಡಲೇ ಮಾಡಬೇಕು ಎಂದು ವ್ಯವಸ್ಥಾಪಕ ಮಂಜುನಾಥ್ಗೆ ಸೂಚಿಸಿದರು. ನಂತರ ಪುರಸಭೆಗೆ ಭೇಟಿ ನೀಡಿದ ಶಾಸಕ ಎಂ ವೀರಭದ್ರಯ್ಯ ವಜಾದಿಂದ 23 ದಿನಗೂಲಿ ನೌಕರರ ಬಗ್ಗೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್ ಅವರಿಂದ ಮಾಹಿತಿ ಪಡೆದರು. 45 ಜನ ಇದ್ದು ಹೆಚ್ಚುವರಿಯಾಗಿ ಇರುವ 23 ಜನ ದಿನಗೂಲಿ ನೌಕರರನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ವಜಾ ಮಾಡಲಾಗಿದೆ. ಶಿರಾ ನಗರಸಭೆಯಲ್ಲಿ ಖಾಲಿ ಇರುವುದರಿಂದ ಅವರು ಬಯಸಿದರೆ ಅಲ್ಲಿ ಕೆಲಸಕ್ಕೆ ಹೋಗಬಹುದು ಎಂದು ಪುರಸಭೆ ಮುಖ್ಯಾಧಿಕಾರಿ ತಿಳಿಸಿದರು. ಪಟ್ಟಣದ ದಂಡಿ ಮಾರವನ ದೇವಸ್ಥಾನ ಮತ್ತು ತುಮಕೂರು ಗೇಟ್ ಬಳಿ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವುದನ್ನ ಗಮನಿಸಿ ಕೂಡಲೇ ದುರಸ್ತಿ ಮಾಡಿಸಬೇಕು ಎಂದು ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ತಿಪ್ಪೇಸ್ವಾಮಿಗೆ ಸೂಚಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಹಮಲರಿಗೆ ಮತ್ತು ನಿವೇಶನರಹಿತ ನಾಗರಿಕರಿಗೆ ನೀಡಬೇಕಾದ ಮನೆಗಳ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು ವಿಳಂಬವಾಗಿರುವುದಕ್ಕೆ ಶಾಸಕರು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಪಟ್ಟಿ ಕಳುಹಿಸಿ ಆದೇಶ ಬಂದ ನಂತರ ನಿವೇಶನಗಳನ್ನು ಹಂಚಲು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಇಂಜಿನಿಯರ್ ಶ್ರೀರಂಗ, ಅನ್ಸರ್ ಪಾಷಾ, ವರಲಕ್ಷ್ಮಿ ಇತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ರೇಷ್ಮೆಗೂಡು ಮಾರುಕಟ್ಟೆ ಅವ್ಯವಸ್ಥೆಯ ವಿರುದ್ದ ರೈತರು ಪ್ರತಿಭಟನೆ ನಡೆಸಿದರು. ಮಾಗಡಿಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಹಸು ನಾಯಿಗಳ ಸಮೇತ ಪ್ರತಿಭಟನೆ ನಡೆಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ರೈತರ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿ ಬಾಗಿಲಿಗೆ ಜಾನುವಾರುಗಳನ್ನು ಕಟ್ಟಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಸುಮಾರು ವರ್ಷಗಳಿಂದ ತಮ್ಮ ಜಮೀನಿನ ಸರ್ವೆ ನಡೆಸಲು ರೈತರು ಅರ್ಜಿ ಸಲ್ಲಿಸಿದರೂ ಸಹ ಅಧಿಕಾರಿಗಳು ಯಾವ ಕ್ರಮಕ್ಕೂ ಮುಂದಾಗಿಲ್ಲ. ಇದಕ್ಕಾಗಿ ತಾಲೂಕಿನ ರೈತರು ಪ್ರತಿದಿನ ತಾಲೂಕು ಕಚೇರಿಗೆ ಅಲೆಯುತ್ತಿದ್ದರೂ ಅಧಿಕಾರಿಗಳು ರೈತರಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಹ ನೀಡುತ್ತಿಲ್ಲ. ತಾಲೂಕು ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಒಂದು ಶೌಚಾಲಯ ನಿರ್ಮಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ಮಾಡುವ ಕೇಂದ್ರ ಕುದೂರಿನಲ್ಲಿ ಮಾತ್ರವಿದೆ. ಇದರಿಂದ ರೈತರಿಗೆ ಹೆಚ್ಚಿನ ಸಮಸ್ಯೆಯಾಗಿರುವುದರಿಂದ ಆಧಾರ್ ಕೇಂದ್ರವನ್ನು ತಾಲೂಕು ಕಚೇರಿಗೆ ತೆರೆಯಬೇಕು. ಪ್ರತಿ ತಿಂಗಳು ಹೋಬಳಿ ಮಟ್ಟದಲ್ಲಿ ರೈತರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಹಾಗೆ ಪ್ರತಿ ತಿಂಗಳು ಹೋಬಳಿ ಮಟ್ಟದಲ್ಲಿ ಎಲ್ಲಾ ಹೋಬಳಿಲೂ ಪ್ರತಿ ತಿಂಗಳು ರೈತರ ಸಭೆ, ಅವರು ಏನು ಒಂದು ಹಳ್ಳಿ ಮಟ್ಟದ ಎಲ್ಲ ಕುಂತ್ಕೊಂಡು ಒಂದು ರೈತರ ಸಭೆ ಮಾಡಿ ಆ ಗ್ರಾಮದಲ್ಲಿ ಸಮಸ್ಯೆ ಬಗೆಹರಿಯಂಗ್ ನಾನು ಮಾಡ್ತೀನಿ, ನಿಮ್ಮ ಮನವಿ ಸ್ವೀಕರಿಸಿ ಬೇಡಿಕೆ ಈಡೇರಿಸ್ಕೊಡ್ತೀನಿ ಅಂತ ಹೇಳಿದರೆ ಆ ದೃಷ್ಟಿಯಿಂದ ಇವತ್ತು ನಡೆಸಿರ್ತಕ್ಕಂಥ ಹೋರಾಟನ ಕೈಬಿಡಿಸಿ ಬೆಳೆ ನಷ್ಟದ ಅಮೌಂಟ್ ಬಂದಿದೆಯಂತೆ. ರೈತರು ಯಾರು ಬೆಳೆ ನಷ್ಟ ಆಗಿದೆ ಮಳೆ ಬೆಳೆ ಗಾಳಿಯಿಂದ ದಯಮಾಡಿ ರೆಕಾರ್ಡ್ ಏನಿದೆ ತಾಮಂದು ಕೊಟ್ಟು ಅವ್ರನ್ನ ಹೆಸರು ಬೆಳೆ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ರೈತರು ಮನವಿ ಮಾಡ್ತೇನೆ. ಮನವಿ ಸ್ವೀಕರಿಸಿ ರೈತರನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಶಿವಕುಮಾರ್, ಪ್ರಕೃತಿ ವಿಕೋಪದಿಂದ ಬೆಳೆ ನಾಶವಾಗಿರುವ ರೈತರಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ತಾಲೂಕು ಕಚೇರಿ ಆವರಣದಲ್ಲಿ ಶೌಚಾಲಯ ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸಲು ಮುಖ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪ್ರತಿ ತಿಂಗಳು ತಾಲೂಕು ಕಚೇರಿಯಲ್ಲಿ ರೈತರ ಸಭೆ ಕರೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ರೈತರಿಗೆ ತಹಸೀಲ್ದಾರ್ ಶಿವಕುಮಾರ್ ಭರವಸೆ ನೀಡಿದರು. ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಸ್ವಾಮಿ, ತಾಲೂಕು ಕಾರ್ಯದರ್ಶಿ ನಸೆಪಾಳ್ಯ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ನಂಜುಂಸ್ವಾಮಿ, ಸೀಮೆಎಣ್ಣೆ ರಾಜಣ್ಣ ಹಾಗೂ ನೂರಾರು ರೈತರು ಭಾಗವಹಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯಲ್ಲಿ ವಿಶಿಷ್ಟ ಕೃಷಿ ಪದ್ದತಿಯ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಯಿತು.
ರೈತರು ಕೃಷಿ ಮಾಡಲು ಅನುಸರಿಸಿರುವ ವಿಶೇಷ ಪದ್ದತಿ ಸೇರಿದಂತೆ ಕೃಷಿ ಮಾಡಲು ಅವರು ಪಡುವ ಕಷ್ಟ ಸುಖವನ್ನ ಖುದ್ದು ವೀಕ್ಷಿಸಿ ಅವರಿಗೆ ತಾವು ಯಾವ ರೀತಿ ಸಹಕರಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಅರಿಯಲು ರೈತರ ತೋಟಗಳಿಗೆ ಭೇಟಿ ನೀಡಿ ತರಬೇತಿ ನೀಡುತ್ತಿದ್ದೇವೆ ಎಂದು ಐಸಿಐಸಿಐ ಮಣಿಪಾಲ್ ಅಕಾಡೆಮಿಯ ತರಬೇತುದಾರ ಶ್ರೀಕೃಷ್ಣ ಹೆಗಡೆ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯ ಹೆಚ್ಜಿ ಗೋಪಾಲಗೌಡರ ಸಮಗ್ರ ಕೃಷಿ ತೋಟಕ್ಕೆ ಬೆಂಗಳೂರಿನ ಐಸಿಐಸಿಐ ಮಣಿಪಾಲ್ ಅಕಾಡೆಮಿ ಸಿಬ್ಬಂದಿ ತರಬೇತಿ ಕಾಲೇಜಿನ ಸುಮಾರು 100 ಮಂದಿ ತರಬೇತಿ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಿ ಮಾತನಾಡಿ, ಈಗಾಗಲೇ ವಿದ್ಯಾಭ್ಯಾಸ ಮುಗಿಸಿ ಇದೀಗ ತರಬೇತಿಯಲ್ಲಿರುವ ಸುಮಾರು 100 ಮಂದಿ ಬ್ಯಾಂಕ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ವಿವಿಧ ಬ್ಯಾಂಕ್ಗಳಲ್ಲಿ ಕೃಷಿ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಲಿದ್ದು ಬರೀ ಶಾಲಾ ಕಾಲೇಜಿನಲ್ಲಿ ಕುಳಿತು ಓದಿದರಷ್ಟೇ ಸಾಲದು. ಕೃಷಿ ಮಾಡಲು ರೈತರು ಎಷ್ಟು ಕಷ್ಟ ಪಡುತ್ತಾನೆ, ರೈತರು ಯಾವ ರೀತಿಯ ಕೃಷಿ ಪದ್ದತಿ ಅನುಸರಿಸುತ್ತಾರೆ, ಕೃಷಿಯಲ್ಲಿ ಆದಾಯ ಗಳಿಸುವುದು ಹೇಗೆ ಎಂಬಿತ್ಯಾದಿ ವಿಚಾರ ತಿಳಿದುಕೊಳ್ಳಲು ಕರೆ ತರಲಾಗಿದೆ ಎಂದರು. ಕೃಷಿಯೊಂದೇ ಅಲ್ಲ, ಈ ಭಾಗದ ಹೈನುಗಾರಿಕೆ ಕುರಿ ಸಾಕಾಣಿಕೆ ಬಗ್ಗೆಯೂ ರೈತರಿಂದ ಮಾಹಿತಿ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಇವರೆಲ್ಲ ಅಧಿಕಾರಿಗಳಾಗಿ ಹೋದಾಗ ಕೃಷಿಕರಿಗೆ ಯಾವ ರೀತಿ ಸಹಕಾರ ನೀಡಬಹುದು ಎನ್ನುವುದನ್ನ ತಿಳಿದುಕೊಂಡಂತಾಗುತ್ತದೆ ಎಂದರು. ಇವರೆಲ್ಲರೂ ಕೃಷಿ ಅಧಿಕಾರಿಗಳಾಗಿ ಮುಂದಿನ ತಿಂಗಳಲ್ಲಿ ಬ್ಯಾಂಕಿಗೆ ಹೋಗಿ ಜಾಯಿನ್ ಆಗ್ತಾರೆ, ಆಮೇಲೆ ಅಲ್ಲಿ ಕೃಷಿಗೆ ಸಾಲಗಳನ್ನು ಕೊಡ್ತಾರೆ. ಹಾಗಾಗಿ ಕೇವಲ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡಿದ್ರಷ್ಟೇ ಸಾಲದು, ಅವರು ಹಳ್ಳಿಗೆ ಬಂದು ರೈತರು ಕೃಷಿಯನ್ನು ಹೇಗೆ ಮಾಡ್ತಾರೆ, ಯಾವ ರೀತಿ ಅವರಿಗೆ ಲಾಭ ಆಗುತ್ತೋ ನುಕ್ಸಾನ ಆಗುತ್ತೋ, ಅವರಿಗೆ ಏನೆಲ್ಲ ಕಷ್ಟಗಳಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಅವರನ್ನ ಇವತ್ತು ಈ ಹಳ್ಳಿಗೆ ಕರ್ಕೊಂಡು ಬಂದಿದ್ದೀವಿ. ಇದೇ ಹಳ್ಳಿಗಳಿಗೆ ಅನೇಕ ರೈತರ ಫಾರ್ಮ್ಗಳಿಗೆ ನಾವು ಹೋಗೋರಿದ್ದೀವಿ. ಅಲ್ಲಿ ಹೋಗಿ ರೈತರೊಡನೆ ಸಂವಾದ ಮಾಡಿ ಅವರಿಗೆ ಏನೆಲ್ಲ ತೊಂದರೆಗಳಿದೆ, ಆಮೇಲೆ ಅವರಿಗೆ ಬ್ಯಾಂಕ್ನಿಂದ ಸಾಲಗಳು ಸಿಗುವಾಗ ಏನು ತೊಂದರೆಗಳಾಗುತ್ತೆ, ಆ ತೊಂದರೆಗಳು ಇನ್ನು ಮುಂದೆ ಆಗಬಾರದು, ಬ್ಯಾಂಕ್ನಿಂದ ಒಳ್ಳೆ ರೀತಿಯಲ್ಲಿ ಅವರಿಗೆ ಸಾಲ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಮನವರಿಕೆ ಮಾಡಬೇಕು ಅಂತೇಳಿ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಹಿತ್ತಲಹಳ್ಳಿಯ ರೈತ ಹೆಚ್ಜಿ ಗೋಪಾಲ್ ಕೂಡ, ಐಸಿಐಸಿಐ ಮಣಿಪಾಲ್ ಅಕಾಡೆಮಿ ಸಿಬ್ಬಂದಿ ಶ್ರೀಧರ್ ಮಹೇಶ್ವರಪ್ಪ ಇತರರು ಇದ್ದರು. ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸದಾ ಎಚ್ಚರಿಕೆ ವಹಿಸಬೇಕು ಎಂದು ತುಮಕೂರಿನಲ್ಲಿ ವಕೀಲ ಸಾಚಿ ರಾಜಕುಮಾರ್ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳು ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಎಚ್ಚರಿಕೆಯಿಂದ ಇರಬೇಕೆಂದು ವಕೀಲರು ಹಾಗೂ ಕೌಟುಂಬಿಕ ನ್ಯಾಯಾಲಯದ ಸದಸ್ಯರಾದ ಸಾಚಿ ರಾಜಕುಮಾರ್ ಮನವಿ ಮಾಡಿದರು. ತುಮಕೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಸಮಾನ ಮಕ್ಕಳ ಮಂಟಪ, ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಬೇಸಿಗೆ ಶಿಬಿರ ಅಂಗವಾಗಿ ಮಕ್ಕಳ ಬೆಳವಣಿಗೆಯ ಪಾತ್ರ ಕುರಿತು ಅರಿವಿನ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ರಾಜಕುಮಾರ್ ಮಾತನಾಡಿದರು. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ವಾಂಚಕರ ಜಾಲವು ವಿವಿಧ ರೀತಿಯ ಆಮಿಷವೊಡ್ಡಿ ಅಪಹರಿಸಿ ವೇಶ್ಯವಾಟಿಕೆಗೆ ತಳ್ಳುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ. ಆದರೂ ಈಗ ಮಾನವ ಹಕ್ಕು ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳ ಬಲ ಹೆಚ್ಚಾಗಿದ್ದರೂ ಹೆಣ್ಣು ಮಕ್ಕಳ ಅಪಹರಣ ಕಡಿಮೆ ಆಗಿಲ್ಲ ಎಂದರು. ಬಾಲಕರನ್ನ ಅಪಹರಿಸಿ ಅವರ ಕೈಕಾಲು ಊನ ಮಾಡಿ ಅವರು ಭಿಕ್ಷೆ ಬೇಡುವಂತೆ ಮಾಡುವ ಜಾಲವು ಇದ್ದು ಇದರಿಂದಾಗಿ ಪೋಷಕರು ಮಕ್ಕಳ ರಕ್ಷಣೆಗೆ ಹೆಚ್ಚಿನ ನಿಗಾ ವಹಿಸುವುದು ಅವಶ್ಯಕವಾಗಿದೆ ಎಂದರು. ಪೋಷಕರಿಗಾಗಿ ದುಡಿಯುವ ಮನೋಭಾವವನ್ನು ಮಕ್ಕಳು ತ್ಯಜಿಸಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಪ್ರಸ್ತಕ ವಿದ್ಯಮಾನದಲ್ಲಿ ವಿದ್ಯೆ ಜೊತೆಗೆ ಕೌಶಲ್ಯ ಹೊಂದಿದರೆ ಮಾತ್ರ ಉದ್ಯೋಗ ದೊರೆಯಲು ಸಾಧ್ಯವೆಂದು ರಾಜಕುಮಾರ್ ಅಭಿಪ್ರಾಯಪಟ್ಟರು. ಹಾಗಾದ್ರೆ ಮಕ್ಕಳಿಗೆ ಎಲ್ಲಿ ಬರಬೇಕು, ಅವರನ್ನ ಬೆಳೆಸಿ ಇಂಥ ಕಡೆ ಶಾಲೆಗೆ ಹಾಕ್ತಕ್ಕಂಥದ್ದು, ಟ್ರೈನಿಂಗ್ ಕೊಟ್ಟಂತದ್ದು, ಸಮಾಜದ ಮುಖ್ಯವಾಹಿನಿ ಏನೆಲ್ಲ ಪ್ರಯತ್ನ ಕೊಡಬೇಕು ಅಷ್ಟೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಅಂಥದಕ್ಕೆ ಕೇವಲ ಶಾಲೆಗಳಲ್ಲಿ ಸಾಧ್ಯ ಇಲ್ಲ, ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರು ಮಕ್ಕಳು ಶಾಲೆಗೆ ಬಂದಾಗ ಅಷ್ಟೇ ನೋಡ್ಕೊಳಕ್ ಸಾಧ್ಯ, ಅದು ಬಿಟ್ಟು ಆಚೆ ಬಂದದ್ದು ಯಾರ ಕರ್ತವ್ಯ ಅಂತಂದ್ರೆ ಪೋಷಕರು ಕರ್ತವ್ಯ. ಹಾಗೇನೆ ಈ ತರ ಸಂಘಟನೆ ಮಾಡತಕ್ಕಂಥ ಸಂಘಟನೆಗಳು ಕರ್ತವ್ಯ ಕೂಡ ಹೌದು. ಎಲ್ಲ ಟೈಮಲ್ಲೂ ಕೂಡ ಮಕ್ಕಳನ್ನ ಶಾಲೆಯಲ್ಲಿ ಟೀಚರ್ ನೋಡ್ಕೊಳ್ಳಿಲ್ಲ, ಮಕ್ಕಳು ಶಾಲೆಗೆ ಬಂದಾಗ ಗುರುಗಳ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಏಕೆಂತಂದ್ರೆ ಇಡೀ ಮಕ್ಕಳ ಮೇಲೆ ಅವರ ಒಂದು ಕೇಂದ್ರ. ಕೊಳಗೇರಿ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷೆ ದೀಪಿಕಾ ಮಾತನಾಡಿ, ಉತ್ತರ ಕರ್ನಾಟಕ ಹಾಗೂ ನೆರೆ ಆಂಧ್ರ ರಾಜ್ಯಗಳಿಂದ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಮಹಾರಾಷ್ಟದ ಸಾಂಗ್ಲಿಯ ವೇಶ್ಯವಾಟಿಕೆಗೆ ತಳ್ಳುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಿ ಹೆಣ್ಣು ಮಕ್ಕಳಿಗೆ ಉತ್ತಮ ಜೀವನ ರೂಪಿಸುವಂತೆ ಆಗಬೇಕೆಂದು ಒತ್ತಾಯಿಸಿದರು. ಬೆಂಗಳೂರಿನ ಜನ ಸಹಯೋಗದ ಕಾವೇರಿ ಮಾತನಾಡಿ, ಶಿಬಿರದಲ್ಲಿ ಪಾಲ್ಗೊಂಡಿರುವ ಮಕ್ಕಳಿಗೆ ಸ್ವಕೌಶಲ್ಯ ಕುರಿತ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದರು. ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಕಾರ್ಯಾಧ್ಯಕ್ಷ ಶಟ್ಟಳಯ್ಯ, ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು.
ಧರ್ಮಸ್ಥಳ ಸಂಸ್ಥೆ ಸೇವಾ ಕಾರ್ಯಗಳನ್ನು ವಿಸ್ತರಿಸಿ ಮತ್ತಷ್ಟು ಸೇವೆ ಮುಂದುವರಿಸುತ್ತದೆ ಎಂದು ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕ ಆನಂದ ಸುವರ್ಣ ದೇವನಹಳ್ಳಿಯಲ್ಲಿ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಉತ್ತಮ ಯೋಜನೆಗಳನ್ನು ರೂಪಿಸಿ 5 ವರ್ಷಗಳಿಂದ ಯಶಸ್ವಿಯಾಗಿದೆ ಎಂದು ದೇವನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಂಸ್ಥೆಯಲ್ಲಿ ಕೃಷಿಕರಿಗೆ, ಮಹಿಳೆಯರಿಗೆ, ಶಿಕ್ಷಣಕ್ಕೆ, ಮೂಲ ಸೌಕರ್ಯ ಅಭಿವೃದ್ಧಿಗೆ, ಶುದ್ಧಗಂಗಾ ಕುಡಿಯುವ ನೀರಿನ ಘಟಕಗಳು, ಕೆರೆಗಳ ಜೀರ್ಣೋದ್ದಾರ, ಸುಜ್ಞಾನ ನಿಧಿ ಶಿಷ್ಯವೇತನ, ಸ್ವಉದ್ಯೋಗ, ಹಸಿರು ಇಂಧನ, ಜ್ಞಾನ ವಿಕಾಸ, ಸೇವಾ ಕೇಂದ್ರ, ಇನ್ನು ಹಲವಾರು ಯೋಜನೆಗಳನ್ನು ರೂಪಿಸಿ ಜಿಲ್ಲೆಯಲ್ಲಿನ 4 ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿದೆ ಎಂದರು. ಮಹಿಳಾ ಸಬಲೀಕರಣಕ್ಕಾಗಿ ಜಿಲ್ಲೆಯಲ್ಲಿ 114 ಜ್ಞಾನ ವಿಕಾಸ ಕೇಂದ್ರಗಳ 4760 ಸದಸ್ಯರಿಗೆ 2912 ಮಾಹಿತಿ ಶಿಬಿರಗಳನ್ನು ನಡೆಸಿ ದುರ್ಬಲ ವರ್ಗದ ಮಹಿಳೆಯರಲ್ಲಿ ಆತ್ಮವಿಶ್ವಾಸ, ಮಾನಸಿಕ ಸ್ಟೈರ್ಯ, ಕುಟುಂಬ ನಿರ್ವಹಣೆಯ ಜಾಣ್ಮೆ, ಹಣಕಾಸು ವ್ಯವಹಾರ, ಜ್ಞಾನ, ಮಕ್ಕಳ ಪಾಲನೆ, ಪೌಷ್ಟಿಕ ಆಹಾರ, ಪರಿಸರ ನೈರ್ಮಲ್ಯ, ವೈಯಕ್ತಿಕ ಶುಚಿತ್ವ, ಉತ್ಪಾದಕತೆಯಲ್ಲಿ ಹೆಚ್ಚಳ, ಹೀಗೆ ಮುಂತಾದ ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದರು. ಗ್ರಾಮೀಣಾಪ್ತಿ ಸಂಸ್ಥೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವಿಸ್ತರಣೆಯಾಗಿ ಈ ವರ್ಷವನ್ನ, ಈ ತಿಂಗಳಿಗೆ ನಾವು ಸರಿಯಾಗಿ 5 ವರ್ಷವನ್ನ ನಾವು ಪೂರೈಸ್ತಾ ಇದ್ದೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಕನಸಿನಂತೆ ಈ ಭಾಗದಲ್ಲಿ ಕಳೆದ 5 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯ 10 ಹಲವು ಪ್ರಯೋಗಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ನಾವು ಇಲ್ಲಿಯ ಜನರ ಸಹಭಾಗಿತ್ವ ಮತ್ತು ಸಹಕಾರದೊಟ್ಟಿಗೆ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಹುತೇಕ 1900ಕ್ಕಿಂತ ಹೆಚ್ಚು ಇಲ್ಲಿ ಈ ಭಾಗದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳನ್ನು ಸಂಘಟನೆ ಮಾಡುವುದರ ಮೂಲಕ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ನೇರವಾಗಿ ಈ ಸಂಸ್ಥೆಯ ಕಾರ್ಯಕ್ರಮದ ಮೂಲಕ ನಾವು ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗಿದೆ. ಸಂಸ್ಥೆಯ ಬಹಳ ಮುಖ್ಯ ಉದ್ದೇಶ ನಾವು ಅಶಕ್ತರ ಶಕ್ತಿಯಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಟ್ಟು ಕೃಷಿಕರಿಗೆ ಹೆಚ್ಚು ಪ್ರೇರಣೆ ಮತ್ತು ಸಹಾಯವನ್ನು ಮಾಡುವ ಉದ್ದೇಶದಿಂದ ಈ ಸಂಸ್ಥೆ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ನಾವು ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಬೇಕಾದಂತಹ ವಿವಿಧ ರೀತಿಯ ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಮತ್ತು ಅವರಿಗೆ ಬೇಕಾದಂತಹ ತರಬೇತಿಗಳನ್ನು ಈ ಮೂಲಕ ನಾವು ಆಯೋಜನೆ ಮಾಡಿದ್ದೇವೆ. ರೈತ ತರಬೇತಿ, ರೈತ ಕೃಷಿ ವಿಚಾರ ಸಂಘ, ಜಿಲ್ಲಾ ನಿರ್ದೇಶಕ ವಸಂತ ಸಲಿಯಾ, ಯೋಜನಾಧಿಕಾರಿಗಳಾದ ಅಕ್ಷತ್ ರಾಯ್, ಅಮರ್ ಪ್ರಕಾಶ್ ಶೆಟ್ಟಿ, ತಿಲಕ್ ವ್ಯವಸ್ಥಾಪಕ ಶ್ರೀಧರ್ ಹಾಜರಿದ್ದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದ ಜೆಡಿಎಸ್ನ ನಿಸರ್ಗ ನಾರಾಯಣಸ್ವಾಮಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ ದೇವನಹಳ್ಳಿ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಸಲ್ಲಿಸಲು ಕ್ಷೇತ್ರವ್ಯಾಪಿ ಪ್ರವಾಸ ನಡೆಸಿದರು. ತಾಲೂಕಿನ ವಿಜಯಪುರ ಸಮೀಪದ ಬಟ್ರೇನಹಳ್ಳಿ ಗ್ರಾಮದ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಜನರು ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಅಭಾರಿ ಎಂದರು. ತಾಲೂಕಿನಲ್ಲಿ ಈವರೆಗೂ ಶಾಶ್ವತ ಕುಡಿಯುವ ನೀರಿನ ಯೋಜನೆಯಿಲ್ಲ. ಕುಡಿಯುವ ನೀರು ಮುಖ್ಯವಾಗಿದೆ. ಜೊತೆಗೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕು ಎನ್ನುವುದು ನನ್ನ ಉದ್ದೇಶ. ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಹಲವು ರೀತಿಯ ಸೌಲಭ್ಯ ಕಲ್ಪಿಸಿ ತಾಲೂಕನ್ನ ಅಭಿವೃದ್ಧಿ ಮಾಡುತ್ತೇನೆ ಎಂದರು. ವಿದ್ಯುತ್ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಮಾಡಿದ್ರು. ಆದರೆ ಅದು ಇದುವರೆಗೂ ದೇವನಹಳ್ಳಿ ತಾಲೂಕು ಜಾರಿ ಆಗಿಲ್ಲ. ಅದನ್ನು ಗಮನ ಹರಿಸಿ ವಿದ್ಯುತ್ ಅನ್ನ ಈ ಸರ್ಕಾರದಲ್ಲಿ ಕೊಡಿಸಬೇಕು ಅನ್ನೋ ಉದ್ದೇಶ ನನಗೆ ಬಹಳಷ್ಟು ಇದೆ. ಸರ್, ಯಾವ ನೀರು ತರಬೇಕು? ಕಾವೇರಿ ನೀರು ಒಂದು ವ್ಯವಸ್ಥೆ, ಇಲ್ಲಿಗೆ ನೀರು ಕುಡಿಯೋ ನಿಮ್ಮ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಏರ್ಪೋರ್ಟ್ ಇಂದ ನೀರು ತರಬೇಕು ಅನ್ನೋ ಉದ್ದೇಶ ನಂದಿದೆ. ಅದಕ್ಕೆ ಈಗಾಗಲೇ ನಾನು ಕೆಲವು ನಮ್ಮ ಪಿ ಎ ಮುಖಾಂತರ ಆ ಸಂಬಂಧಪಟ್ಟ ಇಲಾಖೆ ಸಂಪರ್ಕಿಸಿ ಅದ್ರ ಮಾಹಿತಿ ಕೊಡೋ ಅಂತ ಕೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಅದ್ರ ಕಡೆಯಿಂದ ನೀರು ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಆ ಮಾಹಿತಿ ನೀರು ಮೊದಲನೇ ಬಾರಿ ಇವಾಗ ಕರ್ನಾಟಕ ಸ್ಟೇಟಲ್ಲಿ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲೆ ಮಲ್ಲಪ್ಪನ ಕೆರೆಯನ್ನು ನೀರನ್ನು ದೊಡ್ಡ ಕೆರೆಗೆ ಏತ ನೀರಾವರಿ ಮಾಡ್ತೀನಿ ಅಂತ ಹಿಂದೆ ಇದ್ದಂಥ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅದನ್ನು ಮಂಜೂರು ಮಾಡಿ ನೀರು ತರೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಇದುವರೆಗೂ ಅದಕ್ಕೆ ಸುಮಾರು ಒಂದು 1 ಲಕ್ಷ ಲೀಟ್ರ್ ಬಂದಿದೆಯಲ್ಲ ನನಗೆ ಡೌಟು. ಆ ಪ್ರಯತ್ನಗಳೆಲ್ಲ ವಿಫಲ ಆಗಬಾರ್ದು. 1,00,000 ರೂಪಾಯಿ ಖರ್ಚು ಮಾಡಿ ಕೂಡ ನೀರು ಬಂದಿಲ್ಲ. ಅದೇ ರೀತಿ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಮಂಜೂರಾಗಿರ್ತಕ್ಕಂಥ ಜೆಡಿಎಸ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿ, 2018 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 17,000ಕ್ಕೂ ಅಧಿಕ ಮತಗಳಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿ ಗೆದ್ದಿದ್ದಾರೆ. ಇವರ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಎನ್ ನಾರಾಯಣಸ್ವಾಮಿ, ಕಲ್ಯಾಣ್ ಕುಮಾರ್, ವೀರಪ್ಪ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಇಡಿಜಿಟಲ್.